ಜಿಲ್ಲೆಯಲ್ಲಿ ಸುಮಾರು 8,400 ಜನ ಏನು ಹೊರ ರಾಜ್ಯದಿಂದ ಬಂದಿದ್ದರು. ಅವರಿಗೆಲ್ಲರಿಗೂ ಸಹ 14 ದಿನ ಕ್ವಾರಂಟೈನ್ ಮುಗಿಸಿ, ಕೆಲವರಿಗೆ 7 ದಿನ ಕ್ವಾರಂಟೈನ್ ಮುಗಿಸಿ ಎಲ್ಲರನ್ನೂ ಸಹ ಮನೆಗೆ ಕಳಿಸಿದ್ದೀವಿ. ಆದರೆ ಅವರು ಕ್ವಾರಂಟೈನಲ್ಲಿರುವಂಥ ಸಂದರ್ಭದಲ್ಲಿ ನಾವೇನು ಶಾಂಪಲ್ಗಳನ್ನ ತೆಗೆದುಕೊಂಡಿದ್ವಿ, ಆ ಶಾಂಪಲ್ಗಳನ್ನೆಲ್ಲ ಟೆಸ್ಟಿಂಗ್ ಈಗ ರಿಪೋರ್ಟ್ಗಳು ಬರ್ತಾ ಇದೆ. ಹಾಗಾಗಿ ಕಳೆದ 2 ದಿನಗಳಲ್ಲಿ ಸುಮಾರು 3,000 ರಿಪೋರ್ಟ್ಗಳು ನಮಗೆ ವಾಪಸ್ ಬಂದಿದೆ. ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಕೊರೋನಾ ಪಾಸಿಟಿವ್ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಅವ್ರನ್ನೆಲ್ಲರನ್ನೂ ಸಂದು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಕುಂದಾಪುರದಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಡಾಕ್ಟ್ರುಗಳ ಜೊತೆಗೆ ಮತ್ತು ಶಾಸಕರ ಜೊತೆಗೆ ನಾವು ಡಿಸ್ಕಸ್ ಮಾಡಬೇಕು ಅಂತ ಇವತ್ತು ಇಲ್ಲಿ ಬಂದಿದ್ದೀನಿ. ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಕುಂದಾಪುರ ಮತ್ತು ಬೈಂದೂರು ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 400 ಬೆಡ್ಗಳ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ನಮ್ಮಲ್ಲಿ 120 ಬೆಡ್ಡು GH ಕುಂದಾಪುರದಲ್ಲಿದೆ. ಇನ್ನು ಆದರ್ಶ ಹಾಸ್ಪಿಟ್ಲಲ್ಲಿ 65 ಬೆಡ್ ಇದೆ. ಅದಲ್ಲದೆ ಇನ್ನೂ ಸಹ 100 ಬೆಡ್ ವ್ಯವಸ್ಥೆಯನ್ನು ಕುಂದಾಪುರದಲ್ಲಿ ಮಾಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಆ ತೀರ್ಮಾನದಂತೆ ಕುಂದಾಪುರ ಏನು ತಾಲೂಕು ಆಸ್ಪತ್ರೆ ಇದೆ ಅದನ್ನು ನಾವು ಕೋಟಾ ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀವಿ. ಅದಾದ ನಂತರ ಇಲ್ಲಿ ಕುಂದಾಪುರದಲ್ಲಿ ಒಂದು OPDಯನ್ನು ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. OPD ಎಲ್ಲದು ವಿನಯ ಆಸ್ಪತ್ರೆಯಲ್ಲಿ ಒಂದು OPDಯನ್ನು ಹಳೆ ವಿನಯ ಆಸ್ಪತ್ರೆಯನ್ನು ನಾವು ತೆಗೆದುಕೊಂಡು ಅಲ್ಲೊಂದು OPD ಸೆಂಟ್ರನ್ನು ಸಾರ್ವಜನಿಕರಾಗಿ ಉಪಯೋಗಕ್ಕಾಗಿ ಬಳಸ್ತೀವಿ. ಉಳಿದಂತೆ ಏನು ಗರ್ಭಿಣಿಯರು ಮತ್ತು ವಾಣಿತಿಯರು ಏನಿದ್ದಾರೆ ಅವ್ರನ್ನೆಲ್ಲರನ್ನೂ ಸಹ ನಾವು ಕೋಟಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಈ ಆಸ್ಪತ್ರೆಯನ್ನು ಸಂಪೂರ್ಣ ಕೋವಿಡ್ ಆಸ್ಪತ್ರೆ ಅಂತ ಮಾಡಬೇಕು. 200 ಕೋವಿಡ್ ಆಸ್ಪತ್ರೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇದಾದ ನಂತರ ಬೈಂದೂರು ಕ್ಷೇತ್ರದಲ್ಲೂ ಸಾಕಷ್ಟು ಜನ, ತುಂಬ ಜನ ಅಂದ್ರೆ 2,500 ಜನ ನಮಗೆ ಬಾಂಬೆಯಿಂದ ಬಂದಿರೋದ್ರಿಂದ ಹಾಗಾಗಿ ಅಲ್ಲೂ ಸಹ ಸಾಕಷ್ಟು ಪ್ರಕರಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಲಲಿತಾಂಬಿಕಾ ಗೆಸ್ಟ್ ಹೌಸ್ ಏನಿದೆ ಬೈಂದೂರಿನಲ್ಲಿ, ಅಲ್ಲಿ ಕೊಲ್ಲೂರಿನಲ್ಲಿ, ಅದನ್ನು ನಾವು ಕೋವಿಡ್ ಆಸ್ಪತ್ರೆ ಅಂತ ಟ್ರೀಟ್ ಮಾಡಬೇಕು. ಯಾರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ, ಯಾರಿಗೆ ಯಾವುದೇ ಲಕ್ಷಣಗಳು ಇರೋದಿಲ್ಲ ಅಂಥವ್ರನ್ನ ಅಲ್ಲೇ ಇಟ್ಟು ಟ್ರೀಟ್ ಮಾಡುವಂಥ ಕೆಲಸ ಮಾಡಬೇಕು ಅಂತ. ಯಾರಿಗೆ ಟ್ರೀಟ್ಮೆಂಟ್ ಅಗತ್ಯ ಬೀಳ್ತದೆ, ಯಾರಿಗೆ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ, ಯಾರಿಗೆ ಪ್ರೆಗ್ನೆಂಟ್ ಲೇಡಿ ಇದ್ದಾರೆ, ಕ್ರಿಟಿಕಲ್ ಇರೋಂಥವ್ರು ಇದ್ದಾರೆ, ಬೇರೆ ಬೇರೆ ಕಾಯಿಲೆ ಇರೋಂಥವ್ರು ಇದ್ದಾರೆ ಅಂಥವ್ರನ್ನ TMFIಗೆ ಶಿಫ್ಟ್ ಮಾಡಿ ಅಂಥವ್ರನ್ನ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಯಾರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ ಅಂಥವ್ರನ್ನ ಕುಂದಾಪುರದಲ್ಲಿ ಮತ್ತು ಬೈಂದೂರಿನಲ್ಲಿ ಎಲ್ಲಿ ಕೊಲ್ಲೂರಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ಸರ್ಕಾರದ ಪಾಲಿಸಿ ಪ್ರಕಾರ ನಾವು ಯಾರಿಗೆ 7 ಡೇಸ್ ಆಗಿದೆ ಅಂಥವ್ರನ್ನೆಲ್ಲ ಕ್ವಾರಂಟೈನಿಂದ ಹೋಮ್ ಕ್ವಾರಂಟೈನ್ ಕಳಿಸಿದ್ವಿ. ಯಾರಿಗೆ 14 ದಿನ ಆಗಿದೆ ಅವರಿಗೆ ಹೋಮ್ ಕ್ವಾರಂಟೈನು ಸಹ ಇಲ್ಲ, ಹಾಗೆ ಇಟ್ಟಿದ್ದೀವಿ. ಆದರೆ ಟೆಸ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಗಿರೋದ್ರಿಂದ, ಲ್ಯಾಬ್ಗಳು ಕೊರತೆ ಇರೋದ್ರಿಂದ ಟೆಸ್ಟ್ ರಿಪೋರ್ಟೆಲ್ಲ ಈಗ ಬರ್ತಾ ಇದೆ. ಹಾಗಾಗಿ ಅವ್ರನ್ನೆಲ್ಲ ಯಾರಿಗೆ ಪಾಸಿಟಿವ್ ಬಂದಿದೆ ಅವ್ರನ್ನೆಲ್ಲ ತಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಹಾಗಾಗಿ ಅವ್ರ ಮನೆ ಮತ್ತು ಅವ್ರ ಅಕ್ಕಪಕ್ಕದ ಮನೆಗಳಿಗೆ ಏನಾದರೂ ಅವ್ರ ಕಾಂಟ್ಯಾಕ್ಟ್ ಬಂದಿರ್ಬೋದು ಅನ್ನೋ ಕಾರಣಕ್ಕಾಗಿ ಆ ಏರಿಯಾವನ್ನು ಸೀಲ್ ಡೌನ್ ಮಾಡ್ತಾ ಇದ್ವಿ. ಆ ಏರಿಯಾವನ್ನು ಸೀಲ್ ಡೌನ್ ಮಾಡಿ ಅಲ್ಲಿ ಯಾರೂ ಸಹ ಹೋಗಬಾರ್ದು, ಹೊರಗೂ ಹೋಗಬಾರ್ದು ಮತ್ತು ಒಳಗೂ ಬರಬಾರ್ದು ಅಂತ ನಾವು ಈಗಾಗಲೇ ಸೀಲ್ ಡೌನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಸಾರ್ವಜನಿಕರು ಎಲ್ಲಿ ಸೀಲ್ ಡೌನ್ ಆಗಿದೆ ಅಲ್ಲಿ ದಯವಿಟ್ಟು ವಿಸಿಟ್ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಿ ವಿಸಿಟ್ ಮಾಡಿದರೆ ಅದು ಎಪಿಡೆಮಿಕ್ ಆ್ಯಕ್ಟಿಗೆ ವಿರುದ್ಧ ಆಗ್ತದೆ ಮತ್ತು ನಾವು ಪ್ರಕರಣ ದಾಖಲು ಮಾಡುವಂಥ ಕೆಲಸ ಆಗ್ತದೆ. ಅಲ್ಲಿ ಕಂಟೈನ್ಮೆಂಟ್ ಝೋನ್ ಏನು ಮಾಡ್ತೀವಿ ನಾವು, ಅಲ್ಲಿಂದ ಯಾರೂ ಸಹ ಹೊರಗೆ ಬರಬಾರ್ದು ಅನ್ನೋದು ಸರ್ಕಾರದ ಪಾಲಿಸಿ ಇದೆ, ಕಂಟೈನ್ಮೆಂಟ್ ಝೋನ್ ಪಾಲಿಸಿ ಇದೆ. ಹಾಗಾಗಿ ಯಾರೂ ಸಹ ಅಲ್ಲಿಂದ ಹೊರಗೆ ಬರಬಾರ್ದು ಮತ್ತು ಒಳಗೆ ಹೋಗಬಾರ್ದು. ದಯವಿಟ್ಟು ಸ್ವಲ್ಪ ದಿವಸ ಜನರು ಸಹಕರಿಸಬೇಕು, ಯಾಕೆಂದರೆ ಸಾಕಷ್ಟು ಜನ ಬಂದಿರೋದ್ರಿಂದ ಪಾಸಿಟಿವ್ ಪ್ರಕರಣಗಳು ಹೆಚ್ಚು ಬರೋದ್ರಿಂದ ಸ್ವಲ್ಪ ಇನ್ಕನ್ವೀನಿಯನ್ಸ್ ಅನಿಸುತ್ತೆ, ಸಾಕಷ್ಟು ಜನರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ಈಗ ಬೇರೆ ಕಡೆಗೆ ಸ್ಪ್ರೆಡ್ ಆಗಬಾರ್ದು ಅಂತ ತಡೆಯೋದು ನಮ್ಮ ಉದ್ದೇಶ ಆಗಿದೆ, ಕಮ್ಯುನಿಟಿ ಸ್ಪ್ರೆಡ್ ಆಗೋದನ್ನ ತಡಿಬೇಕಾಗಿದ್ದು ನಮ್ಮ ಜಿಲ್ಲಾಡಳಿತ ಉದ್ದೇಶ ಆಗಿದೆ. ಆಗ ಕಂಟೈನ್ಮೆಂಟ್ ಝೋನ್ ಏನು ಮಾಡ್ತೀವಿ ಅದು ನಿಜಕ್ಕೂ ಅಗತ್ಯ ಇದೆ, ಹಾಗಾಗಿ ಸಾರ್ವಜನಿಕರು ಸಹಕರಿಸುವಂತ ಕೊರತೆ. ಈಗಾಗಲೇ ಯಾರು ಬಾಂಬೆಯಿಂದ ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಯಾರು ಬಂದಿದ್ದಾರೆ ಬೇರೆ ರಾಜ್ಯದಿಂದ, ಅವ್ರ ಟೆಸ್ಟ್ ರಿಪೋರ್ಟ್ ಬಾಕಿ ಇದೆ. ಹಾಗಾಗಿ ಸಾರ್ವಜನಿಕರು ಯಾರು ಬಂದಿದ್ದಾರೆ ಬಾಂಬೆಯಿಂದ ಮತ್ತು ಇತರೆ ರಾಜ್ಯಗಳಿಂದ ಅವ್ರು ಯಾರೂ ಸಹ ಮನೆ ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಯಾರ ಜೊತೆ ಹೆಚ್ಚು ಕಾಂಟ್ಯಾಕ್ಟಲ್ಲಿ ಇರಬಾರ್ದು. ಯಾವುದೇ ಕಾರಣಕ್ಕೆ ಪಾಸಿಟಿವ್ ಬಂದ ತಕ್ಷಣ ಮತ್ತೆ ನಮಗೆ ಪ್ರೈಮರಿ ಕಾಂಟ್ಯಾಕ್ಟು, ಸೆಕೆಂಡ್ರಿ ಕಾಂಟ್ಯಾಕ್ಟು ಇವನ್ನೆಲ್ಲ ತುಂಬ ಮಾಡುವಂಥ ಕೆಲಸ ಬರ್ತದೆ. ಹಾಗಾಗಿ ದಯವಿಟ್ಟು ತಮ್ಮನ್ನೇನು ಮನೆಗೆ ಕಳಿಸಿದ್ದೀವಿ ಮನೆಯಲ್ಲೇ ಇರಬೇಕು. ತಮ್ಮ ಟೆಸ್ಟ್ ರಿಪೋರ್ಟು ಬಂದು ನೆಗೆಟಿವ್ ಅಂತ ಬಂದ ಮೇಲೆ ಮಾತ್ರ ಅವರು ಇತರೆ ಕಾರ್ಯಗಳಿಗೆ ಹೋಗಬೇಕಂತ ಮನವಿ ಮಾಡ್ತೀನಿ. ಯಾರು ಇಷ್ಟು ಹೇಳಿದ್ರು ಸಹ ಯಾರು ಮತ್ತೆ ಸುಮ್ಮನೆ ಓಡಾಡಿಕೊಂಡು ಎಲ್ಲರನ್ನ ಮಾತಾಡಿಸಿ ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆ ಹೋಗಿ ತೊಂದರೆ ಮಾಡಿದರೆ ಅಂಥವ್ರ ಮೇಲೆ ಪ್ರಕರಣ ದಾಖಲು ಮಾಡೋದು. ನಮ್ಮ 5 ಜನರಲ್ಲಿ ಇಬ್ಬರನ್ನ ಟ್ರೇಸ್ ಮಾಡಿದ್ದೀವಿ, ಅವ್ರನ್ನ ಈಗಾಗಲೇ ಶಿಫ್ಟ್ ಮಾಡಿದ್ದೀವಿ. ಇನ್ನು 3 ಜನರದ್ದು ಮೊಬೈಲು ಟ್ರೇಸ್ ಮಾಡಬೇಕಂತ SP ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. SP ಅವರು ಟ್ರೇಸ್ ಮಾಡ್ತಿದ್ದಾರೆ, ಅವ್ರ ಮೊಬೈಲ್ ಲೊಕೇಶನ್ನ ಹಾಕಿ ಟ್ರೇಸ್ ಮಾಡ್ತಾ ಇದ್ದಾರೆ. ಅವರು ಸಿಕ್ಕ ಅವರು ಟ್ರೇಸ್ ಆದ ತಕ್ಷಣ ಅವ್ರನ್ನ ತಂದು ಟ್ರೀಟ್ಮೆಂಟ್